ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದಾಗಿಂದ ಇವತ್ತಿನವರೆಗೆ ಪ್ರತಿಯೊಂದು ಅಭಿವೃದ್ಧಿಯ ಕಾಮಗಾರಿಗಳನ್ನು ಮಾಡಿದ್ರೆ, ಕಾರ್ಯಕ್ರಮಗಳನ್ನ ಕೊಟ್ಟಿದ್ರೆ, ಶಿಕ್ಷಣದಲ್ಲಿರಲಿ, ನ್ಯಾಯ ಕೊಟ್ಟಿದ್ದು ಕಾಂಗ್ರೆಸ್. ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡೋರು ಇವರು. ಇವ್ರ ಮಾತಿಗೆ ನಾವು ಯಾವತ್ತೂ ಅಂಜೋದಿಲ್ಲ, ಅಳ್ಕೋದು ಇಲ್ಲ. ನೀನಲ್ಲ ಸ್ಪೀಕರ್ ಸತ್ಯಪಾಲ್ ಮಲ್ಲಿಕ್ ಹೇಳಿಕೆ ಸುಳ್ಳಾದ್ರೆ ಅವ್ರ ಜೈಲಿಗೆ ಹಾಕಿ, ಇವರ ಕೇಂದ್ರದಲ್ಲಿದ್ದಾರೆ. ಇಲ್ಲಾಂದ್ರೆ ಇವ್ರನ್ನ ಜೈಲಿಗೆ ಹಾಕಿ, ಇವ್ರಗಳ ಜೈಲಿಗೆ ಹಾಕಿ. ಸದನದಲ್ಲಿ ತಾವು ಚರ್ಚೆಗೆ ನೀಡಿರ್ತಕ್ಕಂಥ ವಿಚಾರ ನಿನ್ನೆ ರಾಜ್ಯಸಭಾ ಚುನಾವಣೆಯ ನಂತರ ಚುನಾವಣಾ ಗೆಲುವನ್ನ ಸಹಿಸ್ಕೊಳ್ಳಕ್ಕಾಗ್ದೇನೆ ಯಾರು ಕುಚೋದ್ಯವನ್ನ ಮಾಡಿದ್ದಾರೆ ಅನ್ನೋಂಥ ವಿಚಾರವನ್ನು ಇವತ್ತು ಸರ್ಕಾರ ಮೊದಲು ತನಿಖೆಯನ್ನು ಮಾಡಬೇಕು ಅನ್ನೋದು ನನ್ನ ಆಗ್ರಹ. ಭಾರತ ಮಾತೆಯ ಮಕ್ಕಳಾಗಿ ಕಾಂಗ್ರೆಸ್ಸಿಗರು ದೇಶಭಕ್ತಿಯನ್ನು ಯಾರಿಂದನೂ ಕಲಿಬೇಕಾಗಿಲ್ಲ. ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದಾಗಿಂದ ಇವತ್ತಿನವರೆಗೆ ಪ್ರತಿಯೊಂದು ಅಭಿವೃದ್ಧಿಯ ಕಾಮಗಾರಿಗಳನ್ನು ಮಾಡಿದ್ರೆ, ಕಾರ್ಯಕ್ರಮಗಳನ್ನ ಕೊಟ್ಟಿದ್ರೆ, ಶಿಕ್ಷಣದಲ್ಲಿರಲಿ, ಇವತ್ತು ಅಣೆಕಟ್ಟೆಗಳಲ್ಲಿರಲಿ, ಪ್ರಮುಖವಾದಂಥ ವಿಚಾರಗಳಲ್ಲಿರಲಿ, ನ್ಯಾಯ ಕೊಟ್ಟಿದ್ದು ಕಾಂಗ್ರೆಸ್. ಇವ್ರ ರೀತಿ ದುಷ್ಟರಲ್ಲ ನಾವು. ಇದು ನನ್ನ ಹಕ್ಕು, ನಿನ್ನ ಕೇಳಿ ಮಾತಾಡ್ಬೇಕಾಗಿದೆ. ನೀನಲ್ಲ ಸ್ಪೀಕರ್, ಸನ್ಮಾನ್ಯ ಅಧ್ಯಕ್ಷ, ನೀವು ನಿನ್ನೆ ಸಬ್ಜೆಕ್ಟ್ ಬಗ್ಗೆ ಇಲ್ಲಿ ಹೇಳ್ರಿ. ಹೇಳಿ ಅಧ್ಯಕ್ಷ. ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಮಾಡಿ ಯುದ್ಧ ಗೆದ್ದಂತ ಮಹಾನ್ ನಾಯಕಿ ಇಂದಿರಾ ಗಾಂಧಿಯ ಪಕ್ಷದವ್ರು ನಾವು. ನಾವು ಯಾರಿಗೆ ಹೆದರ್ಬೇಕಾಗಿಲ್ಲ. ಈ ದೇಶದಲ್ಲಿ ಪಾಕಿಸ್ತಾನವನ್ನ ದಿಟ್ಟತನದಲ್ಲಿ ಎದುರಿಸಂತ ತೀರ ಜನ ಇರ್ತಕ್ಕಂಥದ್ದು ಕಾಂಗ್ರೆಸ್ ನಲ್ಲಿ. ಮಾತೆತ್ತಿದ್ರೆ ಪಾಕಿಸ್ತಾನದ ಹೆಸರು ಹೇಳೋರು ಇವರು. ಮಾತೆತ್ತಿದ್ರೆ ಬರೀ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡೋರು ಇವರು. ಇವ್ರ ಮಾತಿಗೆ ನಾವು ಯಾವತ್ತೂ ಅಂಜೋದಿಲ್ಲ, ಅಳ್ಕೋದು ಇಲ್ಲ. ಇಲ್ಲಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ. ನಾವು ಸ್ಪಷ್ಟವಾದಂತ ಮಾತಲ್ಲಿ ಹೇಳ್ತೇನೆ. ನಿಮ್ಮ ಪೀಠದ ಮುಖಾಂತರ ಒಂದು ಸಂದೇಶ ಹೋಗ್ಲಿ ಸನ್ಮಾನ್ಯ ಅಧ್ಯಕ್ಷ. ಆ ಘಟನೆಯಲ್ಲಿ ಯಾರಾದ್ರೂ ದೇಶ ವಿರೋಧಿ ಆದಂತ ಘೋಷಣೆ ಕೂಗಿದ್ರೆ ಗಲ್ಲಿಗೆ ಏರಿಸಬೇಕು ಅಂತ ಕಾಂಗ್ರೆಸ್ಸಿಗರು ನಾವು ಒಕ್ಕರಲಿಂದ ನಾವು ಆಗ್ರಹಿಸ್ತೇವೆ. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ತರತಮ್ಮ ಇಲ್ಲ. ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು. ಆ ಕಕೃತ್ಯವನ್ನ ಯಾರಾದ್ರೂ ಮಾಡಿದ್ರೆ ಇರೋ ಸನ್ಮಾನ್ಯ ಅಧ್ಯಕ್ಷ, ಈ ದುಷ್ಟಕೂಟಕ್ಕೆ ಸ್ವಲ್ಪ ತಿಳುವಳಿಕೆ ಕೊಡಿ. ಮಾತಾಡಬೇಕಾದಾಗ ಜವಾಬ್ದಾರಿಯಿಂದ ಒಬ್ಬ ಸದಸ್ಯನ ಹಕ್ಕನ್ನ ಪ್ರತಿಪಾದನೆ ಮಾಡಬೇಕಾದಾಗ ಅವ್ರಿಗೆ ಅವಕಾಶ ಕೊಡಿರ್ಬೇಕು. ಎಂ ಬಿ ಪಾಟೀಲ್ ರೇ, ಸನ್ಮಾನ್ಯ ಅಧ್ಯಕ್ಷ, ರೇ ಕಾಮತ್ರ, ನೀವು ಯಾರು ಅಧಿಕಾರಕ್ಕೆ ಬರಲ್ಲ ರೇ, ಕೂತ್ಕೊಳ್ರಿ ಅಧಿಕಾರಕ್ಕೆ ಬರಲ್ಲ, ಕೂತ್ಕೊಳ್ರಿ. ಸನ್ಮಾನ್ಯ ಅಧ್ಯಕ್ಷ, ನಿನ್ನೆ ಈ ರೀತಿ ಹೇಳಿಕೆಯನ್ನ ಘೋಷಣೆಯನ್ನ ಯಾರೋ ದುಷ್ಟ ಕೂಗಿದ್ದಾನೆ ಅನ್ನೋಂತ ವಿಚಾರ ಯಾರು ಪ್ರಸ್ತಾಪ ಮಾಡಿದ್ದಾರೆ? ಈ ವಿಚಾರದಲ್ಲಿ ಅದು ನಡೆದದ್ದು ಸತ್ಯನೇ ಆಗಿದ್ರೆ ಅಲ್ಲಿ ಮಾತಾಡಿ ಕೇಳಿ ಮಾಡಿ ಸ್ವಲ್ಪ. ಏ ಇರ್ರೆ ಸ್ವಲ್ಪ ಹೊತ್ತು, ನಿಮ್ ಕೈಲಿ ಪಾಠ ಹೇಳ್ಸ್ಕೋಬೇಕಲ್ಲ ನಾನು. ನಿಮ್ಗಿನ ಸೀನಿಯರ್ ನಾನು. ಕೀಪ್ ಕ್ವೈಟ್ ಅಂತ. ಯು ಕಾಂಟ್ ಟಿಕ್ ಟಾಕ್ ಮೀ. ಈಗನೇ ಮಾತಾಡಿ. ಯು ಆರ್ ನಾಟ್ ಸಪೋಸ್ ಟು ದಟ್. ಐ ಆಮ್ ಆನ್ಸರ್ ಬಟ್ ಹಿಮ್. ಯು ಆರ್ ನಾಟ್ ಸಪೋಸ್ ಟು ದಟ್. ಹೂ ಆರ್ ಯು? ನೀವೆಲ್ಲ ದುಷ್ಟ ಕೂಟ ನೀವು. ನಿಮ್ಗೇನ್ರಿ ಗೊತ್ತು? ಸಂವಿಧಾನ ವಿರೋಧಿಗಳು ನೀವು. ಆಯ್ತು, ನೀವು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷ, ನಿನ್ನೆ ಈ ಘಟನೆ ನಡೆದಿರ್ತಕ್ಕಂಥದ್ದು, ನಿನ್ನೆ ಘಟನೆ ನಡೆದಿರ್ತಕ್ಕಂಥ ವಿಚಾರಕ್ಕೆ ಅದು ಸತ್ಯ ಆಗಿದ್ದಾಗ ಆ ಒಂದು ಘಟನೆಗೆ ರೇ ಸ್ವಲ್ಪ ಕೂತ್ಕೊಂಡ್ರಿ, ನಮ್ ಕಡೆ ಕೂತ್ಕೊಳ್ರಿ, ನಮ್ ಕಡೆಯವ್ರು ಕೂತ್ಕೊಳ್ರಿ. ಆ ವಿಚಾರದಲ್ಲಿ ದೇಶದ ಬಗ್ಗೆ, ದೇಶ ಪ್ರೇಮದ ಬಗ್ಗೆ, ದೇಶಭಕ್ತಿಯ ಬಗ್ಗೆ, ರೇ ಕೂತ್ಕೊಳ್ರಿ, ನಿಮ್ ಬಗ್ಗೆ ಕಾಮತ್ರ ಮಾತ್ರ ಕಲಿಬೇಕು, ಕೂತ್ಕೊಳ್ರಿ. ದೇಶಭಕ್ತಿಯ ಬಗ್ಗೆ, ಭಾರತ ಮಾತೆಯನ್ನ ರಕ್ಷಣೆ ಮಾಡಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ತರಬೇಕಾದ್ರೆ ಯಾರು ಬ್ರಿಟಿಷರ ಗುಲಾಮರಾಗಿದ್ರು ಅವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ಯಾರು ತಪ್ಪೊಪ್ಪಿಗೆಯನ್ನ ಕೊಟ್ಟಿ ಗುಲಾಮರಂತೆ ನಡ್ಕೊಂಡು ಬ್ರಿಟಿಷರ ಹತ್ರ ಕಪ್ಪು ಕಾಣಿಕೆ ಇಸ್ಕತ್ತಿದ್ರಲ್ಲ ಅವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ನಾವು ಭಾರತ ಮಾತೆಯನ್ನ ರಕ್ಷಣೆ ಮಾಡ್ತಕ್ಕಂಥ ಜಾಗದಲ್ಲಿ ಧೀರೋಧತ್ವ ಹೋರಾಟ ಮಾಡ್ತಿದ್ರು. ಹಲವಾರು ಘಟನೆಗಳು ನಮ್ಮ ಎಲ್ಲರೂ ಮಾತಾಡಿದ್ರು.
ಪುಲ್ವಾಮಾ ಬಗ್ಗೆ ಮಾತಾಡಿದ್ರು. ಕೇಳಿ ನಾವು ನೋಡ್ರಿ, ನೀವು ಯಾರು ಏನ್ ಮಾತಾಡಿದ್ರು? ಸುಳ್ಳನ್ ಫ್ಯಾಕ್ಟ್ರಿ, ನೀವು ಸುಳ್ಳನ್ ಫ್ಯಾಕ್ಟ್ರಿ ಅವರು. ಸಲ್ಮಾನ್ ಅಧ್ಯಕ್ಷ ಪುಲ್ವಾಮಾ ಬಗ್ಗೆ ಮಾತಾಡಿದ್ರು. ಸತ್ಯಪಾಲ್ ಮಲ್ಲಿಕ್, ಸತ್ಯಪಾಲ್ ಮಲ್ಲಿಕ್ ನಮ್ಮ ಸರ್ಕಾರ ಇದ್ದಾಗ ಗವರ್ನರ್ ಆಗಿರ್ಲಿಲ್ಲ. ಆ ಸತ್ಯಪಾಲ್ ಮಲ್ಲಿಕ್ ನನ್ನ ಅವಧಿನಲ್ಲಿ ನಡೆದಂತ ಘಟನೆ ಇಂಥದ್ದು. ಸನ್ಮಾನ್ಯ ಘನತೆ ವ್ಯಕ್ತ ರಾಜ್ಯಪಾಲರಾಗಿದ್ದವರು ಅವರು ಈ ರಾಜ್ಯದಲ್ಲಿ ಪುಲ್ವಾಮಾ ಘಟನೆ ನಡೆದಾಗ ಇಂಥ ತಪ್ಪು ನಡೆದಿತ್ತು ಅನ್ನೋಂತ ಸತ್ಯದ ಹೇಳಿಕೆಯನ್ನು ಕೊಟ್ರಲ್ಲ. ಈ ದೇಶದಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ. ನಾವು ಭಾರತ ಮತ್ತೆ ಮಕ್ಕಳಲ್ವಾ? ಸತ್ಯಪಾಲ್ ಮಲ್ಲಿಕ್ ಹೇಳಿಕೆ ಸುಳ್ಳಾದ್ರೆ ಅವ್ರನ್ನ ಜೈಲಿಗೆ ಹಾಕಿ, ಸತ್ಯಪಾಲ್ ಮಲ್ಲಿಕ್ ಹೇಳಿಕೆ ಸುಳ್ಳಾದ್ರೆ ಅವ್ರನ್ನ ಜೈಲಿಗೆ ಹಾಕಿ, ಇವರ ಕೇಂದ್ರದಲ್ಲಿ ಇದ್ದಾರೆ, ಇಲ್ಲ ಅಂದ್ರೆ ಇವ್ರನ್ನ ಜೈಲಿಗೆ ಹಾಕಿ, ಇವ್ರಗಳನ್ನ ಜೈಲಿಗೆ ಹಾಕಿ. ಪಠಾಣ್ ಕೋಟ್ ಘಟನೆ ಇವತ್ತು ಭಾರತ ಮಾತೆಯ ಮಕ್ಕಳು, ನಾವು ಭಾರತವನ್ನ ಸಂರಕ್ಷಣೆ ಮಾಡ್ತಕ್ಕಂತ ಜಾಗದಲ್ಲಿ ಸಭಾಧ್ಯಕ್ಷ ಅರುಣಾಚಲ ಪ್ರದೇಶದಲ್ಲಿ ಚೀನಾದವರು ನಿಶಬ್ದ ಬೇಕಾ ನಿಮಗೆ? ಇದರ ಜೊತೆಗೆ ಚುನಾವಣೆ ಮಾತಾಡ್ತಿದ್ದಾಗ ಇದೇ ರೀತಿ ಈ ಮಾತನ್ನು ಚುನಾವಣೆ ಗೆಲ್ಬೇಕು, ನಿಮ್ಮ ಜನರನ್ನ ಗೆಲ್ಬೇಕು ಅಂತ ಮಾತನ್ನ ಸುಳ್ಳು ಹೇಳೋದು, ಯಾರು ಕೇಳಲಿಕ್ಕೆ ಆಗಲ್ಲ ಮಾಡೋದು. ಅವ್ರೆಲ್ಲ ನಿಮ್ಮ ಮಾತಿಗೂ ಅಡ್ಚನೆ, ನಿಮ್ಮ ಮಾತನ್ನು ಕೇಳಲಿಕ್ಕೆ ನಾವು ಅವಕಾಶ ಕೊಡಲ್ಲ. ಅವಕಾಶ ಆಗೋ ಪ್ರಶ್ನೆ ಫ್ಯಾಕ್ಟರಿ ಇದನ್ನ ತಿರುಚಿ ಮುಕ್ಕಾಲು ಗಂಟೆ ಆದ್ಮೇಲೆ ಅದನ್ನ ಮಾಧ್ಯಮಕ್ಕೆ ಕೊಟ್ರು. ಆ ಮಾಧ್ಯಮ ಇವತ್ತು ತಿರುಚಿದಂತ ವಿಚಾರ ನಾನು ಇವಾಗ ನಿಮ್ಮ ಮುಖಾಂತರ ಆಗ್ರಹಿಸ್ತೇನೆ. ಆ ಮಾಧ್ಯಮವನ್ನು ಕೂಡ ನಾವು ಇವತ್ತು ಪರಿಶೀಲನೆಗೆ ಒಳಪಡಿಸಿ ಈ ವಿಚಾರದಲ್ಲಿ ತನಿಖೆಗೆ ಅವ್ರನ್ನು, ಯಾಕಂದ್ರೆ ಸುಳ್ಳು ವಿಚಾರ ಪ್ರಚಾರ ಮಾಡಿದ್ರೆ ಆ ಮಾಧ್ಯಮವನ್ನು ನಾವು ಶಿಕ್ಷಿಸಬೇಕಾಗ್ತದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.